ಹಾಯ್ ಫ್ರೆಂಡ್ಸ್, ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ರೇಟು ಎಷ್ಟು ಹೆಚ್ಚಳ ನಡೆದಿದೆ? ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಗುಂಟೂರು ಒಣಮೆಣಸಿನಕಾಯಿ 135 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 22,000, ಹೆಚ್ಚಿನ ಬೆಲೆ 23,000, ಮಧ್ಯಸ್ಥ ಬೆಲೆ 22,500. ಬ್ಯಾಡಗಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 32, ಹೆಚ್ಚಿನ ಬೆಲೆ 36,000, ಮಧ್ಯಸ್ಥ ಬೆಲೆ 34,000 ರೇಟ್ ನಡೆದಿದೆ. ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ, ಸ್ಥಳೀಯ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 13,000, ಹೆಚ್ಚಿನ ಬೆಲೆ 14,600, ಮಧ್ಯಸ್ಥ ಬೆಲೆ 13,800. ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮೆಣಸಿನಕಾಯಿ 2,222 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,509, ಹೆಚ್ಚಿನ ಬೆಲೆ 27,700, ಮಧ್ಯಸ್ಥ ಬೆಲೆ 23,429 ರೇಟ್ ನಡೆದಿದೆ. ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಗುಂಟೂರು ಒಣಮೆಣಸಿನಕಾಯಿ 1,733 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,029, ಹೆಚ್ಚಿನ ಬೆಲೆ 16,729, ಮಧ್ಯಸ್ಥ ಬೆಲೆ 13,209. ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಬ್ಬಿ ಕಾಯಿ 1,244 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 3,169, ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಕಾಯಿ 35,000 ರೂಪಾಯಿ ರೇಟ್ ಅನ್ನೋದು ರೇಟ್ ನಡೆದಿದೆ. ಇನ್ನು ಮಧ್ಯಸ್ಥ ಬೆಲೆ 25,659. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 13,310, ಹೆಚ್ಚಿನ ಬೆಲೆ 20,800, ಮಧ್ಯಸ್ಥ ಬೆಲೆ 15,889. ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಬ್ಬಿ ಒಣಮೆಣಸಿನಕಾಯಿ ಗರಿಷ್ಠ ಬೆಲೆ 35,000 ರೂಪಾಯಿ ರೇಟ್ ಅನ್ನೋದು ನಡೆದಿದೆ. ಮಧ್ಯಸ್ಥ ಬೆಲೆ ಬಂದು 25,659 ರೇಟ್ ನಡೆದಿದೆ. ಇದಿಷ್ಟು ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆ. ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ, ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.